ಪಾರ್ವತೇ ನಮಃ. ಓಂ ಶ್ರೀಂ ವರಮಹಾಲಕ್ಷ್ಮೇ ನಮಃ. ಪ್ರಿಯ ವೀಕ್ಷಕರೇ, ನಿಮಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ವಿಷಯದ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ನಾನು ಪರಿಚಯ ಮಾಡಿಕೊಡ್ತಿದ್ದೀನಿ. ನಮ್ಮ ಯಜಮಾನರಾದ ನಾಗೇಶ್ ಅವರು ನನ್ನ ಜೊತೆಯಲ್ಲಿ ಇವತ್ತು ಇದ್ದಾರೆ. ಅವರು ಸತ ನಿಮಗೆ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ಮತ್ತೆ ಇವತ್ತಿಂದು ಇದು ಜ್ಯೋತಿಷ್ಯ ಜ್ಞಾನಸುಧ ಬೈ ಪರ್ವತಿ ನೋಡ್ಕೊಂಡ್ ಬರ್ತಾ ಇದ್ದೀರಾ. ಇವತ್ತಿನ ವಿಷಯ ಬಂದ್ಬಿಟ್ಟು ಮೊದಲನೇ ಮನೆ ಅಂದ್ರೆ ಲಗ್ನ ಭಾವದ ಬಗ್ಗೆ ಕುರಿತ ಹೇಳ್ತಾ ಇರೋದು. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ್ದು ಇದ್ರದ್ದು ಎಲ್ಲರೂ ಶ್ಲೋಕಗಳು ಹೇಳ್ಕೊಂಡು ದೇವ್ರದ್ದು ಅಷ್ಟೋತ್ತರ ಸಹಸ್ರನಾಮ ಪೂಜೆ ಮಾಡಿ ಇದು ಹಿಡದೇ ಇರೋರು, ಕಳಶ ಹಿಡದೇ ಇರೋರು ಸತ ನೀವು ವರಮಹಾಲಕ್ಷ್ಮಿ ಹಬ್ಬದ್ದು ಗೀತೆಗಳಾಗಿ ಶ್ಲೋಕಗಳಾಗಿ ಹೇಳ್ಕೊಡಿ ಅಂತ ಹೇಳ್ತಾ ನಾನೊಂದು ಮಹಾಲಕ್ಷ್ಮಿ ಮಂತ್ರನೂ ಕೊಟ್ಟಿದ್ದೀನಿ. ಅದನ್ನು 108 ಸತಿ ಬೇಕಾದರೂ ಹೇಳ್ಕೊಡಿ. ಕುಬೇರ ಲಕ್ಷ್ಮಿ ಮಂತ್ರ ಇರುತ್ತೆ. ಈ ಥರದ್ದು ಯಾವುದನ್ನು ಶ್ಲೋಕ ಹೇಳ್ಕೊಂಡು ನೀವು ಮಾಡಿಕೊಡಿ ಅಂತ ಹೇಳ್ತಾ ಇವತ್ತು ಪೂಜೆ ಮಾಡಿಕೊಂಡು ನಿಮ್ಮ ಇಷ್ಟಾರ್ಥಗಳನ್ನ ಈಡೇರಿಸ್ಕೊಡಿ ಅಂತ ಹೇಳ್ತೀನಿ. ನಾನು ಯಾವಾಗಲೂ ಕಳಶ ಇಟ್ಟು ಪೂಜೆ ಮಾಡ್ತಿದ್ದೆ, ಈ ಸತಿ ಕೇವಲ ಫೋಟೋ ಇಟ್ಟು ಪೂಜೆ ಮಾಡಿದ್ದೀನಿ. ಒಂದು ಕುಬೇರ ಲಕ್ಷ್ಮಿ ಮಂತ್ರ ಅಂತ ಇದೆ, ಅದನ್ನು ಕೊಡ್ತೀನಿ. ಓಂ ಶ್ರೀಂ ಕ್ರೀಂ ಐಂ ಕುಬೇರ ಲಕ್ಷ್ಮೈ ಕಮಲಧಾರಿಣ್ಯೈ ಧನಾಕರ್ಷಿಣ್ಯೈ ಸ್ವಾಹಾ. ಈ ಮಂತ್ರನ ನೀವು ಬೇಕಾದರೆ 108 ಸತಿ ಹೇಳ್ಕೋಬೋದು. ಯೂಟ್ಯೂಬಲ್ಲಿ ಬೇಕಾದರೂ ಕುಬೇರ ಲಕ್ಷ್ಮಿ ಮಂತ್ರ ಅಂತ ನೋಡಿದ್ರೆ ಸಿಕ್ಕುತ್ತೆ. ಮತ್ತು ಇನ್ನೊಂದು ಮಂತ್ರ ಕೊಡ್ತೀನಿ ನಾನು. ಈಗಾಗಲೇ ಶುಕ್ರ ಬೀಜ ಗ್ರಹದ್ದು ಹೇಳಬೇಕಾದ್ರೆ ಅದರಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಓಂ ಶ್ರೀಂ ಏಂ ಶ್ರೀಂ ಕಮಲೇ ಕಮಲಾಲಯೇ ಪ್ರಸೀದ ಪ್ರಸೀದ ಶ್ರೀಂ ಏಂ ಶ್ರೀಂ ಹುಂ ಮಹಾಲಕ್ಷ್ಮೈ ನಮಃ. ಈ ಮಂತ್ರನ ಹೇಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿಂದು ವಿಷಯದ್ದು ಏನಂದರೆ ಮೊದಲನೇ ಮನೆ ಅಂತ ನಿಮ್ಗೆ ಆಗಲೇ ಹೇಳಿದೆ. ನಾವು ಯಾವುದಾದ್ರೂ ಒಂದು ಕುಂಡಲಿ ನೋಡಿದಾಗ ನಿಮಗೆ 12 ಮನೆ ಅಂತ ಇರುತ್ತೆ ಅಂತ ಹೇಳಿದ್ದೀನಿ. ಜಾತಕದಲ್ಲಿ ಲಗ್ನ ಭಾವ, ದ್ವಿತೀಯ ಭಾವ, ತೃತೀಯ ಭಾವ, ಚತುರ್ಥ ಭಾವ ಆ ಥರ ಹೇಳ್ಕೊಂಡು ಬಂದು ದ್ವಾದಶ ಭಾವ ಅಂತ 12 ಭಾವಗಳಿಗೂ ಒಂದೊಂದು ಮನೆ ಇರುತ್ತೆ. ಒಂದೊಂದು ಭಾವದಿಂದ ಒಂದೊಂದು ಮನೆಯಿಂದ ಒಂದೊಂದು ವಿಷಯಗಳನ್ನ ನಾವು ಅಂದರೆ ಕೆಲವೊಂದು ವಿಷಯಗಳನ್ನ ನೋಡ್ಬೋದು. ಇವಾಗ ಲಗ್ನ ಭಾವ ಅಂದಾಗ ಏನಾಗುತ್ತೆ ಅಂದರೆ ನಮ್ಮ ದೇಹ, ನಮ್ಮ ಮುಖ, ಶರೀರ ಸಂಪತ್ತು, ದೇಹದಾರ್ಢ್ಯತೆ ಅಂತ ಹೇಳ್ತೀವಿ ಗಂಡಸರಿಗಾದರೆ ಯಾವ ರೀತಿ ಇರುತ್ತೆ, ಒಂದು ಹೈಟ್ ಯಾವ ರೀತಿ ಇರ್ತಾರೆ, ಮೈ ಬಣ್ಣ ಯಾವ ಥರ ಇರುತ್ತೆ, ಮತ್ತು ನಮ್ಮ ಮುಖದ ಮೇಲೆ ಇಲ್ಲ ಶರೀರದ ಮೇಲೆ ಏನಾದರೂ ಕಲೆಗಳಿದೆಯಾ, ಈ ಥರ ಎಲ್ಲ ವಿಷಯವನ್ನು ನಾವು ಕೂತ್ಕೊಂಡು ನೋಡ್ಬೋದು. ಮತ್ತು ನಮಗೆ ಲಗ್ನದಿಂದ ನೋಡಿದಾಗ ನಮ್ಮ ಆಯಸ್ಸು ನಾವು ದೀರ್ಘಾಯುಷ್ಯಗಳ ಮಧ್ಯಾಯುಷ್ಯಗಳ ಮತ್ತು ಜೀವನದಲ್ಲಿ ನಾವು ತುಂಬ ಕಷ್ಟಪಡ್ತೀವ ಅಲ್ಪಾಯುಷ್ಯಗಳ ಮತ್ತು ಸುಖದಿಂದ ಇರ್ತೀವ ಇವೆಲ್ಲ ಪ್ರತಿಯೊಂದನ್ನು ಒಂದೊಂದು ಭಾವದಿಂದ ಹೇಳಿದ್ರು. ಲಗ್ನ ಭಾವದಿಂದ ನೋಡಿದಾಗ ಮೈನಾಗಿ ಇಂಥ ನಾನು ಹೇಳಿದ್ನಲ್ಲ ಈ ಥರದ ವಿಷಯಗಳನ್ನೆಲ್ಲ ಚರ್ಚೆ ಮಾಡ್ಬೋದು. ಮತ್ತು ಮೈಬಣ್ಣ ನಾವು ಎರಡಿಟರಿ ಜೀನ್ಸು ನೋಡಬೇಕು. ಮತ್ತು ನಾವು ಯಾವ ಲಗ್ನದಲ್ಲಿ ಹುಟ್ಟಿದ್ದೀವಿ, ಯಾವ ಲಗ್ನದ ಗುಣಗಳು ನಮಗಿರುತ್ತೆ. ನಾನು 12 ಲಗ್ನಗಳ ಗುಣಗಳು ಕೊಟ್ಟಿದ್ದೀನಿ. ಇವಾಗ ನಾನು ಯಾವುದೋ ಒಂದು ಲಗ್ನ ಭಾವದ ಬಗ್ಗೆ ಹೇಳ್ತೀನಿ. ಲಗ್ನಾಧಿಪತಿ ಒಂದನೇ ಮನೆಯಿಂದ ಅಂದರೆ ಲಗ್ನದಿಂದ 12ನೇ ಭಾವದಲ್ಲಿ ಇರೋ ತನಕ ಏನೇನು ಫಲಗಳು, ಲಗ್ನಾಧಿಪತಿ ದ್ವಿತೀಯ ಭಾವದಲ್ಲಿದ್ದರೆ ಏನು ಫಲ, 3ನೇ ಮನೆಯಲ್ಲಿದ್ದರೆ ಏನು ಫಲ, 10ನೇ ಮನೆಯಲ್ಲಿದ್ದರೆ ಏನು ಫಲ, ಈ ಥರ ಎಲ್ಲ ಹೇಳ್ಕೊಂಬರ್ತೀನಿ. ಮತ್ತು ಇದನ್ನು ನೋಡಿಕೊಂಡು ನೀವು ಈ ಲಾಸ್ಟ್ ಟೈಮು ನಿಮಗೆ ಕೊಟ್ಟಿದ್ದೀನಿ 12 ಲಗ್ನದ ಬಗ್ಗೆ, ಆ ಲಗ್ನ ನಿಮ್ಮ ಲಗ್ನದ್ದು ನೀವು ನೋಡಿಕೊಂಡು ಇವಾಗ ಲಗ್ನಾಧಿಪತಿ ಎಲ್ಲಿದ್ದರೆ ಏನು ಫಲ ಅನ್ನೋದನ್ನು ಸತ ನೀವು ನೋಡಿಕೊಂಡು ನೀವು ಕಲ್ತ್ಕೋಬೋದು ಅಂತ ಹೇಳ್ಬಿಟ್ಟು ಅಥವಾ ನಿಮ್ಮ ಲಗ್ನಗಳ ಬಗ್ಗೆ ನೀವು ತಿಳ್ಕೊಬೋದು ಅಂತ ಹೇಳ್ತೀನಿ. ಇವಾಗ ಪ್ರೆಸೆಂಟೇಷನ್ ಮೂಲಕ ನಿಮಗೆ ಲಗ್ನಾಧಿಪತಿ ಎಲ್ಲೆಲ್ಲಿದ್ದರೆ ಏನು ಫಲ ಅನ್ನೋದನ್ನು ತೋರಿಸ್ತೀನಿ. ವೀಕ್ಷಕರೇ ನೋಡಿ, ನಿಮ್ಮ ಜಾತಕಗಳನ್ನೇನಾದರೂ ಡೀಟೇಲ್ ಆಗಿ ಅನಲೈಸ್ ಮಾಡಿಸ್ಕೋಬೇಕು ಅಂದರೆ ನನ್ನ ಮೊಬೈಲ್ ನಂಬರು, ಇಮೇಲ್ ಐ ಡಿ ಎಲ್ಲ ಕೊಟ್ಟಿದ್ದೀನಿ, ವಾಟ್ಸಪ್ ನಂಬರು ಸತ ಇದೆ. ನೀವು ಇದ್ರ ಮೂಲಕ ಕಾಂಟ್ಯಾಕ್ಟ್ ಮಾಡಿಕೊಂಡು ಅಪಾಯಿಂಟ್ಮೆಂಟು ತೊಗೋಬೋದು. ನನ್ನ ಚಾನಲ್ ಹೆಸರು ಜ್ಯೋತಿಷ್ಯ ಜ್ಞಾನಸುಧಾ ಬೈ ಪಾರ್ವತಿ ಅಂತ ಹೇಳ್ಬಿಟ್ಟು ನೀವು ನೋಡಿ ನನ್ನ ವೀಡಿಯೋಸ್ನ
ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಬೇರೆಯವ್ರಿಗೆ ಫ್ರೆಂಡ್ಸು ರಿಲೇಷನ್ಸು ಇದ್ದರೆ ಹೇಳಿ ಅಂತ ಹೇಳ್ತಾ ಇವಾಗ ವಿಷಯಕ್ಕೆ ಬರೋಣ. ಒಂದನೇ ಮನೆ ಅಥವಾ ಲಗ್ನ ಭಾವ ಇದು ಏನು ಅಂತ ನೋಡೋಣ. ಫಸ್ಟು ಒಂದು ನೋಟ್ಸ್ ಥರ ಕೊಟ್ಟಿದ್ದೀನಿ. ತನುಭಾವವೆಂತಲೂ ಲಗ್ನ ಭಾವವನ್ನು ಕರೆಯುತ್ತೇವೆ. ಕುಂಡಲಿಯಲ್ಲಿ ನಮ್ಮ ಜನ್ಮ ಸಮಯದಲ್ಲಿ ಪೂರ್ವ ದಿಕ್ಕಿನಲ್ಲಿರುವ ಬಿಂದುವಿನ ರಾಶಿಯನ್ನು ಲಗ್ನ ಭಾವವೆನ್ನುತ್ತೇವೆ. ಲಗ್ನದಿಂದ ರೂಪ, ಮೈಬಣ್ಣ, ಶರೀರ ಸಂಪತ್ತು, ಚಿಹ್ನೆ, ಆಯುಷ್ಯ ಪ್ರಮಾಣ, ಖ್ಯಾತಿ, ವಿಖ್ಯಾತಿ, ದೇಹದಾರ್ಢ್ಯತೆ ಇಂಥವುಗಳನ್ನು ಲಗ್ನ ಭಾವದಿಂದ ತಿಳಿದುಕೊಳ್ಳಬಹುದು. ನೋಡಿ, ನಾವು ಲಗ್ನ ಭಾವನ ತನುಭಾವ ಅಂತ ಹೇಳ್ತೀವಿ, ಮೊದಲನೇ ಮನೆ ಅಂತ ಹೇಳ್ತೀವಿ, ಪ್ರಥಮ ಭಾವ ಅಥವಾ ಒಂದನೇ ಮನೆ ಅಂತ ಹೇಳ್ಬೋದು. ತನು ಅಂದರೆ ನಮ್ಮ ದೇಹ. ದೇಹ ಹೇಗಿರುತ್ತೆ ಅನ್ನೋದು ಫಸ್ಟ್. ಯಾವಾಗಲೂ ಸೂರ್ಯ ಹುಟ್ಟೋದು ಬಿಂದು ಏನು ಬೆಳಗ್ಗೆ ಸೂರ್ಯೋದಯ ಆದಾಗ ಇದನ್ನು ಲಗ್ನ, ಅಲ್ಲಿ ಸೂರ್ಯ ಎಲ್ಲಿರ್ತಾನೋ ಆ ತಿಂಗಳಲ್ಲಿ ಆ ಲಗ್ನದಿಂದ ಸ್ಟಾರ್ಟ್ ಆಗುತ್ತೆ. ಇವಾಗ ನಾವು ಹುಟ್ಟಿದಾಗ ಮಧ್ಯಾಹ್ನ ಆಗಿರುತ್ತೆ ಅಂದ್ಕೊಂಡು, ಮಧ್ಯಾಹ್ನ ಆಗಿರುತ್ತೆ ಅಂದ್ಕೊಳ್ಳಿ, ಆವಾಗ ಏನಾಗುತ್ತೆ ಅಂದರೆ ಸೂರ್ಯ ನಾವು ಲಗ್ನದಲ್ಲಿ ಎಲ್ಲಿರುತ್ತೋ ಆ ಲಗ್ನದ ಬಿಂದುನ ತೋರಿಸುತ್ತೆ. ಸೂರ್ಯ ಇರೋ ರಾಶಿಯಲ್ಲೇ ಯಾವ ಮನೆಯಲ್ಲಿ ಇರ್ತಾನೋ ಆ ಮನೆಯಲ್ಲೇ ಇರ್ತಾನೆ. ನಾವು ಹುಟ್ಟೋ ಬಿಂದು ಅದನ್ನ ಪೂರ್ವ ದಿಕ್ಕು ಅಂತ ಹೇಳ್ತೀವಿ. ಇದನ್ನು ಆ ಪೂರ್ವ ಅಂತ ಕನ್ಸಿಡರ್ ಮಾಡ್ತೀವಿ. ಆದ್ದರಿಂದ ನಮಗೆ ಜೀವನದಲ್ಲಿ ನಾವು ಹೆಸರು ಪಡಿತೀವ ಇಲ್ವಾ, ಯಾವುದಾದ್ರೂ ನಿಂದನೆ ಅಪವಾದಕ್ಕೊಳಗಾಗ್ತೀವ, ನಮ್ಮ ದೇಹ ಸಣಕಲಾಗಿದೆಯಾ, ನಾವು ದಪ್ಪಕ್ಕೆ ಜಲರಾಶಿಯಲ್ಲಿ ಜಲಲಗ್ನ ಅಂತ ಇದ್ರೆ ಆವಾಗ ಒಂದು ಸ್ವಲ್ಪ ದಪ್ಪ ಇರ್ತಾರೆ, ಬರೇ ನೀರು ತುಂಬಿದ ಮೈ. ಇವಾಗ ಕನ್ಯಾ ಲಗ್ನ ಅಂದರೆ ಏನಂತಾರೆ ಗೊತ್ತಾ, ಒಂದು ವೇಳೆ ಚಿರಯೋಗನೆ ಥರ ಯಾವಾಗಲೂ ಚಿಕ್ಕವ್ರ ಥರ ಕಾಣಿಸ್ಬೇಕು ಅಂತಾರೆ. ವಾಯು ಭಾಗ ಇದ್ದರೆ ಅವಾಗ ಕೆಲವರು ದೇಹದಲ್ಲಿ ವಾಯು ತುಂಬಿರುತ್ತಾರೆ. ಭೂತತ್ವ ಅಂದರೆ ಅವರು ತಗ್ಗಿ ಬಗ್ಗಿ ನಡೀತಾರೆ, ಭೂತತ್ವ ಇರುತ್ತೆ. ಈ ಥರ ಒಂದೊಂದು ಲಗ್ನದ ಕ್ಯಾರೆಕ್ಟರ್ಸ್ ಇರುತ್ತೆ, ಆ ಇದ್ರದ್ದು ಸತ ನಾವು ನೋಡ್ಬೋದಾಗಿರುತ್ತೆ. ಮತ್ತು ಒಂದು ಲಗ್ನದಲ್ಲಿ ಇಷ್ಟಿಷ್ಟು 9 ಪಾದ ನಕ್ಷತ್ರ ಪಾದ ಇರುತ್ತೆ, 2 ಕಾಲ ನಕ್ಷತ್ರ. ಒಂದು ಅಶ್ವಿನಿಯಿಂದ ಸ್ಟಾರ್ಟ್ ಆದರೆ ಮೇಷದಲ್ಲಿ ಅಲ್ಲಿ 9 ಪಾದ, ಅದೇ ರೀತಿ ಎಲ್ಲ ಲಗ್ನಗಳಿಗೂ 9. ಹೇಳಿದ್ನಲ್ಲ ಮರಣ ಹೇಗೆ ನೋಡ್ಬೋದು. ಮತ್ತು ಇವರು ಪೂರ್ವ ವಿದ್ಯೆ ಅಂದರೆ ಒಂದು ಪ್ರೈಮರಿ ಎಜುಕೇಷನ್ ಹೇಗಿರುತ್ತೆ ಅನ್ನೋದನ್ನು ಸತ ಇವ್ರದನ್ನು ಲಗ್ನಾಧಿಪತಿ ಎರಡನೇ ಮನೆಯಲ್ಲಿದ್ದರೆ ನೋಡ್ಬೋದು. ನೆಕ್ಸ್ಟ್ ನೋಡೋಣ, ಲಗ್ನಾಧಿಪತಿ ತೃತೀಯದಲ್ಲಿರುವ ಫಲ. ತೃತೀಯ ಅಂದರೆ ಮೂರನೇ ಮನೆ. ಲಗ್ನಾಧಿಪತಿ ತೃತೀಯದಲ್ಲಿದ್ದರೆ ಅದೃಷ್ಟವಂತ ಸಹೋದರ ಸಹೋದರಿಯರು ಅಥವಾ ವ್ಯಕ್ತಿಯ ಏಳಿಗೆಯು ಸಹೋದರ ಅಥವಾ ಸಹೋದರಿಯರಿಂದ ಆಗುತ್ತೆ. ಅಂದರೆ ಅವ್ರಿಗೇನಾಗುತ್ತೆ, ತಮ್ಮ ಆಗಲಿ ತಂಗಿ ಆಗಿ ಇರೋರು ತುಂಬ ಅದೃಷ್ಟವಂತರ ಇರ್ತಾರೆ, ಇಲ್ಲ ಅವರಿಂದ ಇವ್ರಿಗೆ ಅದೃಷ್ಟ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಸಣ್ಣ ಸಣ್ಣ ಪ್ರವಾಸಗಳನ್ನು ಕೈಗೊಳ್ಳುತ್ತಾರೆ. ಇವ್ರಿಗೆ ಪ್ರವಾಸಗಳು ಅಂದರೆ ಇಷ್ಟ. ಮತ್ತು ಈ ಥರ ಇದ್ದಾಗ ಏನಾಗುತ್ತೆ, ಪ್ರವಾಸಗಳು ಅವರು ಮಾಡ್ತಲೇ ಇರ್ತಾರೆ. ಒಂದು ತೀರ್ಥಕ್ಷೇತ್ರಗಳಾಗಿರ್ಬೋದು, ಕೆಲಸದ ನಿಮಿತ್ತ ಆಗಿರ್ಬೋದು. ಹೇಳಿದ್ನಲ್ಲ ಇವ್ರಿಗೆ ಪ್ರವಾಸ ಅಂದರೆ ಅವ್ರಿಗೇನಂದರೆ ಉದ್ಯೋಗ ನಿಮಿತ್ತನೂ ಪ್ರವಾಸ ಮಾಡ್ಬೋದು. ಮತ್ತು ಏನಾಗುತ್ತೆ, ಲಗ್ನಾಧಿಪತಿ ತೃತೀಯದಲ್ಲಿದ್ದರೆ ಧೈರ್ಯ ಸ್ವಭಾವ ಬುದ್ಧಿವಂತರು, ಚಿತ್ರಕಲೆ ವಾದ್ಯಗಳನ್ನು ನುಡಿಸುವ ಚಾತುರ್ಯ, ಸಂಗೀತಗಾರರು ಬುದ್ಧಿವಂತರು ಅನ್ನೋದು ಹೇಳ್ಬೋದು. ಅಂದರೆ ಅವ್ರಿಗೆ ಧೈರ್ಯ ಜಾಸ್ತಿ ಇರುತ್ತೆ, ಯಾವುದೇ ಆಗಲಿ ಎದುರಿಸೋ ಶಕ್ತಿ, ವಿಲ್ ಪವರ್ ಅಂತ ಹೇಳ್ತೀವಲ್ಲ, ಅದು ಸತ್ಯ ಜಾಸ್ತಿ ಇರುತ್ತೆ. ಮೂರನೇ ಮನೆ ಚಿತ್ರಕಲೆಗಳನ್ನ ಬಿಡಿಸೋ ಅಂದರೆ ತುಂಬ ಚೆನ್ನಾಗಿ ಸುಂದರವಾಗಿ ಬಿಡಿಸೋವಂಥ ಹ್ಯಾಬಿಟ್ಸು ಇರುತ್ತೆ. ಮತ್ತು ಇನ್ಸ್ಟ್ರೂಮೆಂಟಲ್ಲಿ ಯಾವುದಾದ್ರು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸಲ್ಲ ನುಡಿಸೋವಂಥ ಚಾತುರ್ಯತೆ ಇರುತ್ತೆ. ಮತ್ತು ಮೂರನೇ ಮನೆ ಕಂಠಸ್ಥಾನ ಆಗಿರೋದರಿಂದ ಸಂಗೀತಗಾರರಾಗಿರ್ಬೋದು, ಶುಭ ಗ್ರಹಗಳಿದ್ದರೆ ಅಂತೂ 100% ಸಂಗೀತ ಅನ್ನೋದು ಕಂಠ ತುಂಬ ಚೆನ್ನಾಗಿರುತ್ತೆ. ಮಂತ್ರ ಜಪ ಮಾಡುವುದನ್ನು ಇಷ್ಟಪಡ್ತಾರೆ. ಐದನೇ ಮನೆ ಮೂರನೇ ಮನೇನ ಮಂತ್ರ ಜಪ ಇದಕ್ಕೆ ಇವರು ಜಪಗಳು ತಪ್ಪುಗಳು ಮಾಡೋದಕ್ಕೆ ಇವರು ಇಷ್ಟಪಡ್ತಾರೆ. ಮತ್ತು ಇದೇನು ತೋರಿಸುತ್ತೆ ಅಂದರೆ ಜಾತಕನ ಎಡಗಡೆಯ ಕಿವಿ, ಭಕ್ಷ್ಯ ಭೋಜನದ ವಿಶೇಷ, ಔಷಧ ಸೇವನೆ, ಕಂಠಸ್ಥಾನ ಇವುಗಳಿಗೆ ಇವುಗಳ ಬಗ್ಗೆ ನೋಡ್ಬೋದು. ಎಡಗಡೆ ಕಿವಿ ಜಾತ ಮೂರನೇ ಮನೆ ಎಡಗಡೆ ಕಿವಿನ ಹೇಳ್ತೀವಿ. ಮತ್ತು ಊಟ ಯಾವ ರೀತಿ ಮಾಡ್ತಾರೆ, ಅವರು ಯಾವ ರೀತಿ ಊಟ ವಿಶೇಷ ಇಷ್ಟಪಡ್ತಾರೆ ಅಂತ ನೋಡ್ಬೋದು. ಔಷಧ ಸೇವನೆ ಹುಷಾರಿಲ್ಲದ ಔಷಧ ಸೇವನೆ ಯಾವ ರೀತಿ ತಗೋಬೋದು ಅನ್ನೋದನ್ನು ಮೂರನೇ ಮನೆ ಡಿನೇಟ್ ಮಾಡುತ್ತೆ. ಕಂಠಸ್ಥಾನನ ಹೇಳಿದೆ, ಇದಿಷ್ಟನ್ನು ನೋಡ್ಬೋದು. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಲಗ್ನಾಧಿಪತಿ ಛತ್ರದಲ್ಲಿರುವ ಫಲ. ಲಗ್ನಾಧಿಪತಿ ಛತ್ರದಲ್ಲಿದ್ದರೆ ಏನು ಫಲ ಅನ್ನೋದು ನೋಡೋಣ. ನಾಲ್ಕನೇ ಮನೆಯನ್ನು ಸುಖಭಾವವೆನ್ನುತ್ತೇವೆ. ಲಗ್ನಾಧಿಪತಿ ಛತ್ರದಲ್ಲಿದ್ದರೆ ಮಾತೃ ಸೌಖ್ಯ, ಗೃಹ ಸೌಖ್ಯ, ವಾಹನ ಸೌಖ್ಯ, ಭೂಮಿ ಸೌಖ್ಯತೆಗಳ ಬಗ್ಗೆ ತಿಳಿದುಕೊಳ್ಳಬಹುದು. ಯಾವಾಗಲೇ ಆಗಲಿ ಲಗ್ನಾಧಿಪತಿ ನಾಲ್ಕರಲ್ಲಿದೆ, ನಾಲ್ಕನೇ ಮನೆ ಅಧಿಪತಿನೂ ಅಲ್ಲೇ ಇದ್ಬಿಟ್ರೆ ಅಂತೂ ಸಿಂಹಾಸನ ಯೋಗ ಅಂತ ಅನ್ಬೋದು.
ತಾಯಿ ಸುಖನೂ ಚೆನ್ನಾಗಿರುತ್ತೆ, ಮತ್ತು ಅವ್ರಿಗೆ ಸ್ವಂತ ಮನೆ ಅನ್ನೋದಿರುತ್ತೆ, ವಾಹನ ಅನ್ನೋದು ಇರುತ್ತೆ, ಮತ್ತು ಭೂಮಿ ಅವ್ರ ಹೆಸರಲ್ಲಿ ಭೂಮಿ ಮಾಡಿದ್ರು ಒಳ್ಳೆ ಯೋಗ ಅನ್ನೋದು ಇರುತ್ತೆ. ಜಾತಕನಿಗೆ ತಾಯಿಯಿಂದ ಸುಖ ಚೆನ್ನಾಗಿರುತ್ತದೆ, ಗೃಹ ವಾಹನಗಳು ಇರುತ್ತವೆ, ತಾಯಿಯ ಕಡೆಯಿಂದ ಭೂಲಾಭ ಉಂಟಾಗುತ್ತದೆ. ತಾಯಿ ಕಡೆಯಿಂದ ಭೂಲಾಭ ಅಂದರೆ ಏನಾದರೂ ಆಗಿರ್ಬೋದು, ಧನಲಾಭ ಭೂಲಾಭ ಏನಾದರೂ ಆಗಿರ್ಬೋದು ತಾಯಿ ಕಡೆಯಿಂದ ಆಗುತ್ತೆ. ಜಾತಕನನ್ನೊಂದು ನಿರ್ಮಲವಾದ ಹೃದಯ, ಧರ್ಮದಲ್ಲಿ ಆಸಕ್ತಿ ಇರುತ್ತದೆ. ಲಗ್ನಾಧಿಪತಿ ನಾಲ್ಕನೇ ಮನೆಯಲ್ಲಿ ನಾಲ್ಕರ ಅಧಿಪತಿಯೊಡನಿದ್ದರೆ ಸಿಂಹಾಸನ ಯೋಗವಿರುತ್ತದೆ. ಅಂದರೆ ಸರ್ಕಾರಿ ಕೆಲಸ ಅಥವಾ ಖಾಸಗಿ ಕ್ಷೇತ್ರದಲ್ಲಿಯೂ ಸರಿಯಾದ ಉನ್ನತ ಪದವಿಯನ್ನು ಅಲಂಕರಿಸುತ್ತಾರೆ. ಯಾವುದ್ರಲ್ಲಾದರೂ ಸರಿ, ಗೌರ್ಮೆಂಟ್ ಆದರೂ ಆಗಿರ್ಬೋದು, ಪ್ರೈವೇಟಲ್ಲಾದರೂ ಆಗಿರ್ಬೋದು, ಒಂದೇನೆಂದರೆ ಸಿಂಹಾಸನ ಯೋಗ ಅನ್ನೋದಿದ್ದರೆ ಅವರು ಒಳ್ಳೆ ಇದು ಎಂಪ್ಲಾಯಿ ಆಗಿರ್ತಾರೆ, ಒಳ್ಳೆ ಇದರಲ್ಲಿ ಇರ್ತಾರೆ ಅಂತ ಹೇಳ್ಬೋದು. ಮತ್ತು ಅವನ ಮನಸ್ಸು ಹೇಗಿರುತ್ತೆ ಅಂದರೆ ನಿರ್ಮಲವಾಗಿ ಹೃದಯ, ಇದು ಕಪಟ ವಂಚನೆ ಇವೆಲ್ಲ ಅವರಲ್ಲಿ ಇರೋದಿಲ್ಲ ಅಂತ ಹೇಳ್ತೀವಿ. ಮತ್ತು ಏನು ಅಂದರೆ ಸ್ಫುರದ್ರೂಪವಂತರು, ವಿಶೇಷತ್ಕ ಒಳ್ಳೆಯ ನಡತೆ, ಸುಖಗಳು, ಶ್ರೀಮಂತರು ಆಗಿರ್ತಾರೆ. ಇವರು ನೋಡೋಕ್ಕೆ ತುಂಬ ಸುಂದರವಾಗಿರ್ತಾರೆ, ಮತ್ತು ಇವರು ವಿಶೇಷವಾಗಿ ತುಂಬ ಸನ್ನಡತೆ ಒಳ್ಳೆಯ ನಡತೆ ಅಂತ ಹೇಳ್ತೀವಲ್ಲ, ಆದರೆ ಯಾವಾಗಲೂ ಸುಖವಾಗಿರ್ತಾರೆ. ಮತ್ತು ಶ್ರೀಮಂತರು ಬೇಗ ರಿಚ್ ಆಗೋದಕ್ಕೂ, ಅವರು ಲೋ ಲೆವೆಲ್ನಿಂದ ಬಂದರೂ ಇವರು ಬೇಗ ರಿಚ್ ಆಗ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡೋಣ, ಲಗ್ನಾಧಿಪತಿ ಪಂಚಮದಲ್ಲಿರುವ ಫಲ. ಐದನೇ ಮನೆಯು ಮಕ್ಕಳು, ಇಷ್ಟ ದೇವರು, ಜ್ಞಾನ, ಮಂತ್ರ ಪಠಣೆ, ಅದೃಷ್ಟ, ಲಾಟರಿ, ಪೂರ್ವ ಪುಣ್ಯ ಮುಂತಾದವುಗಳ ಬಗ್ಗೆ ಕುರಿತದ್ದು. ಲಗ್ನಾಧಿಪತಿ ಪಂಚಮದಲ್ಲಿದ್ದರೆ ಅದೃಷ್ಟವಂತ ದೇವರ ಅನುಗ್ರಹವಿರುತ್ತದೆ. ನಾವು ಏನೇ ಕಷ್ಟಪಟ್ಟು ದುಡಿಲಿ, ಏನೇ ಮಾಡಲಿ, ನಾವು ಲಗ್ನಾಧಿಪತಿ ಅಂದರೆ ದೇವರು ಕೊಡೋ ಇದನ್ನು ಯಾರೂ ಕೊಡೋಕ್ಕಾಗಲ್ಲ, ದೇವರು ಅನ್ನೋದು ಅದೃಷ್ಟ ಅನ್ನೋದು ಬರೆದಿಟ್ಟಿರ್ತಾರೆ. ಯಾವಾಗ ಲಗ್ನಾಧಿಪತಿ ಐದನೇ ಮನೆಯಲ್ಲಿದ್ದರೆ ಅವರು ತುಂಬ ಅದೃಷ್ಟವಂತರು, ದೇವರದ್ದು ಸದಾ ರಕ್ಷಣೆ ಅನ್ನೋದಿರುತ್ತೆ. ಮತ್ತು ಇಷ್ಟ ದೇವರು ಅಂತಲೂ ಹೇಳ್ಬೋದು, ಐದನೇ ಮನೆ ಸ್ಥಾನ, ಆ ಇಷ್ಟ ದೇವ್ರನ್ನ ಪೂಜೆ ಮಾಡ್ಬೋದು. ಮತ್ತು ಐದನೇ ಮನೆ ಹೇಳೋದು ಮಕ್ಕಳು, ಅವ್ರಿಗೆ ಮಕ್ಕಳು ಯಾವ ರೀತಿ ಇರ್ತಾರೆ, ಜ್ಞಾನ ಅವ್ರಿಗೆ ಹೇಗಿರುತ್ತೆ, ಮತ್ತು ಚಾಂಟಿಂಗು ನಾನು ಹೇಳಿದೆ. ಮೂರನೇ ಮನೆ ಐದನೇ ಮನೆಯನ್ನು ಮಂತ್ರ ಪಠನೆಗೆ ಹೇಳ್ಬೋದು. ಮತ್ತು ಲಾಟ್ರಿ ಏನಾದರೂ ಹೊಡೆಯುತ್ತಾರ, ಶೇರ್ಸಿಂದ ಲಾಭ ಬರುತ್ತಾ, ಹಿಂದಿನ ಜನ್ಮದ್ದು ಪುಣ್ಯ ಫಲ ಪಡ್ಕೊಂಡು ಬಂದಿರ್ತಾರೆ ಅಂತ ಹೇಳ್ಬೋದು. ಲಗ್ನಾಧಿಪತಿ ಐದರಲ್ಲಿದ್ರೇ ಅದೆಲ್ಲ ಪಡ್ಕೊಂಡು ಬಂದಿರ್ತಾರೆ. ಐದನೇ ಮನೆಗೆ ಸಂಬಂಧಪಟ್ಟಂತಹ ದೇವರನ್ನು ಪೂಜಿಸಿದರೆ ಇಷ್ಟಾರ್ಥ ನೆರವೇರುತ್ತದೆ. ನಾನು ಆಗಲೇ ಹೇಳಿದ್ದೀನಿ, ಇಷ್ಟಾರ್ಥ ನೆರವೇರುತ್ತೆ. ಐದನೇ ಮನೆಯು ಗರ್ಭಸ್ಥಾನವನ್ನು ತೋರಿಸುವುದರಿಂದ ಹುಟ್ಟುವ ಮಗುವಿನ ಬಗ್ಗೆ ತಿಳಿಬೋದು. ಯಾರಿಗೆ ಫಸ್ಟ್ ಚೈಲ್ಡ್ ಅಂತ ಹೇಳ್ತೀವೋ ಅದು ಐದನೇ ಮನೆ, ಮತ್ತು ಅದ್ರ ಸೆಕೆಂಡ್ ಚೈಲ್ಡ್ ಅಂದಾಗ ಮತ್ತು ಏಳನೇ ಮನೆ ಒಂಬತ್ತನೇ ಮನೆ ಆ ಥರ ನೋಡ್ಕೊಂಡ್ಬರ್ತೀವಿ. ಇವಾಗ ಒಂದು ಇಲ್ಲ ಎರಡು ಇರುತ್ತೆ. ಫಸ್ಟ್ ಚೈಲ್ಡ್ ಅಂತ ನೋಡಿದಾಗ ಒಂದು ಅಬರ್ಷನ್ ಆಗಿರಲಿ, ಯಾವುದೇ ಆಗಿರಲಿ, ಇಲ್ಲ ಮೊದಲನೇ ಮಗುನೇ ಆಗಲಿ, ತಿಳ್ಕೊಬೇಕು ಅಂದರೆ ಐದನೇ ಮನೆಯನ್ನು ನೋಡ್ತೀವಿ. ಮಕ್ಕಳಿಂದ ಅದೃಷ್ಟ ಇರುತ್ತದೆ. ಯಾವಾಗ ಲಗ್ನಾಧಿಪತಿ ಐದರಲ್ಲಿರ್ತಾನೋ ಮಕ್ಕಳಿಂದನೂ ಅದೃಷ್ಟ ಇರುತ್ತೆ. ಉನ್ನತ ವಿದ್ಯೆಯಲ್ಲಿ ಆಸಕ್ತಿ, ಇವ್ರಿಗೇನಾಗುತ್ತೆ ಅಂದರೆ ಹೈಯರ್ ಎಜುಕೇಷನ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಜ್ಞಾನ ಬುದ್ಧಿ ಚಾತುರ್ಯ ಚೆನ್ನಾಗಿರುತ್ತಾರೆ. ಇವರು ಒಂದು ಸ್ವಲ್ಪ ತುಂಬ ಬುದ್ಧಿವಂತರು, ಮತ್ತು ಜ್ಞಾನ ಅನ್ನೋದು ಚೆನ್ನಾಗಿರುತ್ತೆ ಅನ್ನೋದು ಐದನೇ ಮನೆ ಅನ್ನೋದೇ ಅಷ್ಟೇ ಜ್ಞಾನ ತೋರಿಸುತ್ತೆ. ಅವ್ರಿಗೆ ಎಜುಕೇಷನ್ ಇಲ್ಲ ಅಂದ್ರೂ ಜ್ಞಾನ ಅನ್ನೋದು ಚೆನ್ನಾಗಿರುತ್ತೆ. ನೆಕ್ಸ್ಟ್ ನೋಡೋಣ, ಲಗ್ನಾಧಿಪತಿ ಶ್ರೇಷ್ಠದಲ್ಲಿರುವ ಫಲ. ಲಗ್ನಾಧಿಪತಿ ಆರನೇ ಮನೆಯಲ್ಲಿದ್ದರೆ ಶತ್ರುಗಳು, ಸಾಲಗಳು ಇದ್ದರೂ ಉಪಾಯ ಕಂಡುಕೊಳ್ಳುತ್ತಾನೆ. ಲಗ್ನಾಧಿಪತಿ ಯಾವಾಗ ಆರನೇ ಮನೆಗೆ ಹೋಗ್ತಾನೋ, ಎಂಟನೇ ಮನೆ ಆರನೇ ಮನೆ ಒಳ್ಳೆಯದಲ್ಲ, ಯಾವಾಗ ಆರನೇ ಮನೆ ಅವನು ಸಾಲ ಮಾಡಿಕೊಂಡು ಜೀವನ, ಆದರೆ ಸಾಲ ಆದರೂ ಅವನಿಗೆ ಬೇಗ ಸಿಕ್ಕುತ್ತೆ. ಶತ್ರುಗಳು ಜಾಸ್ತಿ ಅನ್ಬೋದು, ಇಲ್ಲ ಶತ್ರುಗಳಿಂದ ಏನು ಅವನಿಗೆ ಲಾಭ ಆಗುತ್ತೆ ಅಂತಲೂ ಹೇಳ್ಬೋದು. ಸಾಲ ಸೌಲಭ್ಯ ವಾಣಿಜ್ಯ ಸಂಸ್ಥೆಗಳಿಂದಾಗಲಿ ಬ್ಯಾಂಕುಗಳಿಂದ ಆಗಲಿ ಸರಾಗವಾಗಿ ದೊರೆಯುತ್ತೆ, ನಾನು ಹೇಳಿದ್ನಲ್ಲ ಈಸಿಯಾಗಿ ಸಿಕ್ಕುತ್ತೆ. ಭೋಜನ ಪ್ರಿಯ, ಅವ್ರಿಗೆ ಊಟ ಅಂದರೆ ಊಟ ಎಲ್ಲ ಅಚ್ಚುಕಟ್ಟು ಊಟ, ರುಚಿ ರುಚಿಯಾದ ಊಟ ಇವ್ರಿಗೆ ಇಷ್ಟ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತೇರ್ಗಡೆ ಹೊಂದುತ್ತಾರೆ. ಇವರಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನೋದು ಚೆನ್ನಾಗಿ ಇದಾಗುತ್ತೆ, ಮತ್ತು ಪಾಸಾಗಿ ಅವರು ಮತ್ತೆ ಎಲ್ಲಾದರೂ ಕಂಪ್ನಿಗಳಲ್ಲಿ ಕೆಲಸಕ್ಕೆ, ಯಾವುದಾದ್ರೂ ಗೌರ್ಮೆಂಟ್ ಕ್ಷೇತ್ರದಲ್ಲಾಗಿ ಕೆಲಸಕ್ಕೆ ಹೋಗೋದಕ್ಕೆ ತುಂಬ ಒಳ್ಳೆಯದು. ಜಾತಕರ ಉದ್ಯೋಗವು ಚೆನ್ನಾಗಿರುತ್ತದೆ, ಜೀರ್ಣಶಕ್ತಿ ಕಡಿಮೆ ಇರುತ್ತದೆ. ಯಾವಾಗ ಲಗ್ನಾಧಿಪತಿ ಆರನೇ ಮನೆಗೆ ಹೋಗ್ತಾನೋ, ಉದರಸ್ಥಾನ ಅಂತ ಹೇಳ್ತೀವಿ, ಅವ್ರಿಗೆ ಡೈಜೆಸ್ಟಿವ್ ಸಿಸ್ಟಮ್ಮು ಅಷ್ಟು ಚೆನ್ನಾಗಿರಲ್ಲ, ಕೆಲಸ ಅನ್ನೋದು ಚೆನ್ನಾಗಿರುತ್ತೆ. ಉದರ ರೋಗಗಳು ಅಥವಾ ಗ್ರಹಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ ಬರಬಹುದು. ಲಗ್ನಾಧಿಪತಿ ಇವಾಗ ಬುಧ ಆಗಿದ್ರೆ ಬುಧನ ಸಂಬಂಧಪಟ್ಟಂಗೆ, ಗುರು ಆಗಿದ್ರೆ ಗುರು ಸಂಬಂಧಪಟ್ಟಂಗೆ, ಈ ಥರ ಯಾವ ಗ್ರಹ ಇರುತ್ತೋ ಆ ಗ್ರಹಕ್ಕೆ ಸಂಬಂಧಪಟ್ಟ ಕಾಯಿಲೆ ಬರ್ಬೋದು. ಲಗ್ನಾಧಿಪತಿಯ ದಶೆ ನಡೆಯುತ್ತಿದ್ದರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಇವರಿಗೆ
ಇವರು ಉದ್ಯೋಗ ಮಾಡ್ಬೋದು. ಏನಾಗುತ್ತೆ ಅಂದರೆ ಲಗ್ನಾಧಿಪತಿ ಆರನೇ ಮನೆ ನಡೀತಿದೆ, ಇದು ದಶೆ ನಡೀತಾ ಇದೆ ಅಂದ್ಕೊಳ್ಳಿ. ಲಗ್ನಾಧಿಪತಿ ಆರನೇ ಮನೆಯಲ್ಲಿದೆ, ವೈದ್ಯರು ಆಗ್ಬೋದು ಇಲ್ಲ ವೈದ್ಯಕೀಯ, ಯಾಕೆಂದರೆ ಸೇವಾ ಕ್ಷೇತ್ರ ಆಗುತ್ತೆ ಆರನೇ ಮನೆ, ಆದ್ದರಿಂದ ವೈದ್ಯಕೀಯ ಕ್ಷೇತ್ರದಲ್ಲಿ ಅವರು ಉದ್ಯೋಗ ಮಾಡಬಹುದು ಅನ್ನೋದು ಇದಾಗುತ್ತೆ. ಒಂದು ನರ್ಸುಗಳಾಗಲಿ ಇಂಥವ್ರು ನೋಡಿ, ದಾದಿಗಳಾಗಲಿ ಇಂಥವ್ರು ಮಾಡೋ ಅಂಥವ್ರು, ಇಲ್ಲ ಯಾರೇ ಫೀವನ್ ಅಂತಾರೆ ಕೆಲಸ ಮಾಡ್ತಾರೆ ಅಂದ್ಕೊಳ್ಳಿ, ಅವ್ರಿಗೆ ಲಗ್ನಾಧಿಪತಿ ಆರನೇ ಮನೆಯಲ್ಲಿದ್ದರೆ ಅವರು ಏನಂದ್ರೆ ಹಾಸ್ಪಿಟಲ್ಸ್ ಇಂಥ ಕಡೆ ಕೆಲಸ ಮಾಡ್ಬೋದು ಅನ್ನೋದು ಇರುತ್ತೆ. ನೆಕ್ಸ್ಟ್ ಲಗ್ನಾಧಿಪತಿ ಸಪ್ತಮದಲ್ಲಿರುವ ಫಲ. ಮೊದಲನೇ ಮನೆಯ ಅಧಿಪತಿಯು ಏಳರ ಅಧಿಪತಿಯೊಡನೆ ಏಳರಲ್ಲಿದ್ದು ಇದ್ದರೆ ತನ್ನ ಬಾಳ ಸಂಗಾತಿಯೊಡನೆ ಅನ್ಯೋನ್ಯವಾಗಿರುತ್ತಾನೆ. ಯಾವಾಗ ಲಗ್ನಾಧಿಪತಿನೋ ಮತ್ತು ಸಪ್ತಮಾಧಿಪತಿನೋ ಇಬ್ಬರು ಜೊತೆಯಲ್ಲಿದ್ದರು, ಕ್ಲೋಸ್ ಕಂಜಂಕ್ಷನಲ್ಲಿ ಇದ್ಬಿಟ್ರೆ ಏನಂದರೆ ಗಂಡ ಹೆಂಡತಿ ತುಂಬ ಅನ್ಯೋನ್ಯವಾಗಿ ಸುಖದಿಂದ ಜೀವನ ನಡೆಸ್ತಾರೆ ಅಂತ ಹೇಳ್ಬೋದು. ಒಂದು ವೇಳೆ ಬಾಧಿತವಾಗಿದ್ದರೆ ವಿರುದ್ಧ ಫಲಗಳು ದೊರೆಯುತ್ತವೆ. ಏನಾದರೂ ಒಂದು ವೇಳೆ ಚೆನ್ನಾಗಿಲ್ಲ ಅಲ್ಲಿ ಅಂತ ಅಂದ್ಬಿಟ್ರೆ, ಕೆಟ್ಟೋಗಿದ್ದಾವೆ ಪಾಪಗ್ರಹಗಳು, ಒಬ್ರಿಗೊಬ್ರಿಗೂ ಇದಾಗಲ್ಲ ಅಂದ್ರೂ ಆ್ಯಕ್ಚುಲಾಗಿ ಲಗ್ನಾಧಿಪತಿ ಸಪ್ತಮಾಧಿಪತಿ ಯಾರೇ ಇರಲಿ ಅವರು ಇವಾಗ ಏನಾಗುತ್ತೆ ಕಟಕ ಲಗ್ನ ತಗೊಳ್ಳಿ, ಕಟಕ ಲಗ್ನಕ್ಕೆ ಚಂದ್ರ ಸಪ್ತಮಾಧಿಪತಿ ಶನಿ ಆಗ್ತಾನೆ, ಆದರೆ ಕಟಕ ಲಗ್ನಕ್ಕೆ ಶನಿ ಚಂದ್ರ ಜೊತೆಯಲ್ಲಿದ್ದರೆ ಅವರು ಅನ್ಯೋನ್ಯವಾಗಿ ಬಾಳ್ತಾರೆ ಅನ್ನೋದು ನೋಡ್ಬೋದು. ಅಂದರೆ ಬೇರೆ ಕಡೆ ಪೀಡಿತ ಈ ಥರ ಬಾಧಿತ ಆಗಿದ್ದರೆ ಸಪ್ತಮ ಸ್ಥಾನ, ಆವಾಗ ಏನಾದರೂ ತೊಂದರೆ ಆಗುತ್ತೆ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಹೂಡಿಕೆ ಮಾಡುತ್ತಾನೆ. ಸಪ್ತಮ ಸ್ಥಾನವು ವ್ಯಾಪಾರ ಸ್ಥಾನವಾಗಿರುವುದರಿಂದ ವ್ಯಾಪಾರದಲ್ಲಿ ಲಾಭ ಹೊಂದುತ್ತಾನೆ. ಗ್ರಾಹಕರನ್ನು ಸುಯಿಗಲ್ಲಿನಂತೆ ಸೆಳೆಯುತ್ತಾರೆ. ಏನಾಗುತ್ತೆ, ಏಳನೇ ಮನೆ ವ್ಯಾಪಾರ ಸ್ಥಾನ ನೋಡಬೇಕು ಅಂದರೆ, ವ್ಯಾಪಾರ ಮಾಡಬೇಕು ಅಂದರೆ ಏಳನೇ ಮನೆ. ಮತ್ತು ಈ ಪಾರ್ಟ್ನರ್ಶಿಪ್ಪು, ನಾವು ಗಂಡ ಹೆಂಡತಿ ಪಾರ್ಟ್ನರ್ಶಿಪ್ಪಲ್ಲೇ ಅಲ್ಲ, ಬಿಸ್ನೆಸ್ಸಲ್ಲೂ ಯಾವುದಾದ್ರೂ ಪಾರ್ಟ್ನರ್ಶಿಪ್ ಮಾಡಬೇಕು ಅಂದರೆ ಇವರು ಚೆನ್ನಾಗಿದ್ದರೆ ಇವ್ರಿಗೆ ಏನು ಅಂದರೆ ಪಾಲುದಾರಿ ಹೇಳಬೇಕು, ಪಾರ್ಟ್ನರ್ಶಿಪ್ಪಲ್ಲಿ ದುಡ್ಡು ತೊಡಗಿಸ್ತಾನೆ ಅಂತ ಹೇಳ್ಬೋದು. ಮತ್ತು ಏನು ಗ್ರಾಹಕರು ಅಂತ ಹೇಳ್ತೀವಲ್ಲ, ಅವ್ರನ್ನ ತುಂಬ ಬೇಗ ಮಾತಿನಲ್ಲಿ ಅಟ್ರ್ಯಾಕ್ಟಿವ್ ಮಾಡಿ, ಅವ್ರನ್ನ ಒಂದು ಕನ್ವಿನ್ಸ್ ಮಾಡಿ, ಅವರು ಹತ್ರ ಇರೋ ಪ್ರಾಡಕ್ಟ್ನ ಸೇಲ್ ಮಾಡೋ ಗುಣ ಇವ್ರಿಗೆ ಚೆನ್ನಾಗಿರುತ್ತೆ. ಏಳನೇ ಮನೆಯು ಬಾಧಿತವಾಗಿದ್ದರೆ ಗುಹ್ಯ ಸ್ಥಾನಕ್ಕೆ ಸಂಬಂಧಪಟ್ಟ ಕಾಯಿಲೆ ಇರುತ್ತದೆ. ಸೀಕ್ರೆಟ್ಸ್ ಏನು ಇರುತ್ತೋ ಗುಹ್ಯ ಸ್ಥಾನ ಅಂದರೆ ಯಾವಾಗ ಇದಿರುತ್ತೋ ಅವ್ರಿಗೆ ಅಲ್ಲಿಗೆ ಸಂಬಂಧಪಟ್ಟಂತೆ, ಗುಹ್ಯ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಕಾಯಿಲೆಗಳು ಬರ್ಬೋದು, ಮೂತ್ರ ರೋಗಗಳು ಇಂಥವೆಲ್ಲನೂ ಸತ ಅವ್ರಿಗೆ ಇದಾಗ್ಬೋದು ಅಂತ ಹೇಳ್ತೀವಿ. ನೆಕ್ಸ್ಟು ಲಗ್ನಾಧಿಪತಿ ಅಷ್ಟಮದಲ್ಲಿರುವ ಫಲ. ಲಗ್ನಾಧಿಪತಿಯು ಎಂಟನೇ ಮನೆಯಲ್ಲಿದ್ದರೆ ಹಠಾತ್ ಆಗಿ ಅಂದರೆ ಅನಿರೀಕ್ಷಿತವಾಗಿ ಸಾವು ಸಂಭವಿಸಬಹುದು. ಯಾರಾದರೂ ಇವತ್ತು ಚೆನ್ನಾಗಿರ್ತಾರೆ, ಆ ವ್ಯಕ್ತಿ ಇದ್ದಕ್ಕಿದ್ದಂಗೆ ಸಾವು ಬಂತು ಅಂದ್ಕೊಳ್ಳಿ, ಅವ್ರಿಗೆ ಲಗ್ನಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದರೆ ಆ ಥರ ದಿಢೀರಂತ ಅವ್ರಿಗೆ ಯಾವ ರೀತಿ ಸಾವು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಅವ್ರವ್ರ ಲಗ್ನ ನೋಡಿಕೊಂಡು ಇರಬೇಕಾಗುತ್ತೆ. ದಿಢೀರಂತ ಸಾವು ಆಗ್ಬಿಡುತ್ತೆ, ಖರ್ಚು ಜಾಸ್ತಿ ಮಾಡ್ತಾನೆ ಅವನು, ಎಷ್ಟು ದುಡಿದ್ರು ಅವನು ಖರ್ಚು ಅನ್ನೋದು, ಯಾಕಂದರೆ ಅಷ್ಟಮ ಸ್ಥಾನ ಅಂದ್ರೆ ಖರ್ಚು, ಅದು ರಂಧ್ರಸ್ಥಾನ ಅಂತ ಹೇಳ್ತೀವಿ, ಆದ್ದರಿಂದ ಖರ್ಚು ಜಾಸ್ತಿ ಮಾಡ್ತಾನೆ. ಅನಿರೀಕ್ಷಿತ ಧನಾಗಮನ, ಪಿತ್ರಾರ್ಜಿತ ಆಸ್ತಿ ಅಥವಾ ವಿಲ್ ಮೂಲಕ ಆಸ್ತಿ ಸಿಗ್ಬೋದು. ಇವ್ರಿಗೆ ಏನಂದರೆ ಆ್ಯನ್ಸೆಸ್ಟ್ರಲ್ ಪ್ರಾಪರ್ಟಿ ಸಿಗ್ಬೋದು, ಇಲ್ಲ ಪಿತ್ರಾರ್ಜಿತ ಆಸ್ತಿ ಅನ್ನೋದು ಡಿವೈಡೆಡ್ ಆಗ್ಬೋದು, ಆ್ಯನ್ಸೆಸ್ಟ್ರಲ್ ಪ್ರಾಪರ್ಟಿ ಅನ್ನೋದು ಇವ್ರಿಗೆ ಸಿಕ್ಕುತ್ತೆ ಅಂತ ಹೇಳ್ಬೋದು. ಧಾರ್ಮಿಕ ಮನೋಭಾವನೆ ಇದ್ದರೂ ಡಾಂಭಿಕತೆ ಇರುತ್ತೆ ಇವ್ರಿಗೆ ಮನಸ್ಸಿನಲ್ಲಿ, ಏನು ದೇವರು ದಿಂಡ್ರು ಅಂದರೆ ಭಕ್ತಿ ಭಯ ಅನ್ನೋದೆಲ್ಲ ಇರುತ್ತೆ, ಆದರೆ ಡಂಬಾಚಾರ ಅನ್ನೋದು ಜಾಸ್ತಿ, ಆ ಡಂಬಾಚಾರ ಬಿಟ್ಟು ಬದುಕಬೇಕಾಗುತ್ತೆ. ಗೆಳೆಯರ ಬಳಗ ಜಾಸ್ತಿ, ಇವ್ರಿಗೆ ಗೆಳೆಯರು ಜಾಸ್ತಿ, ಖರ್ಚು ಜಾಸ್ತಿ ಮಾಡ್ತಾನೆ ಅಂದರೆ ಫ್ರೆಂಡ್ಸ್ಗೆ ಅವ್ರಿಗೆ ಇವ್ರಿಗೆ ಎಲ್ಲ ದುಂದು ವೆಚ್ಚ ಮಾಡಿ ಖಾಲಿ ಮಾಡ್ಕೊತಾನೆ, ತಿಂಗಳ ಸಂಬಳನೂ ಅಷ್ಟೇ ಬೇಕಾದರೆ ದುಂದು ವೆಚ್ಚ ಮಾಡಿ ಖಾಲಿ ಮಾಡ್ಕೊಳೋದು ಇವ್ರದ್ದು ನಿಸ್ಸಿಂಬರಾಗಿರ್ತಾರೆ. ಆದ್ದರಿಂದ ಇವರು ಬೇರೆಯವ್ರ ಹೆಸರಲ್ಲಿ ದುಡ್ಡಿಟ್ಟರೆ ಒಳ್ಳೆಯದು ಅಂತ ಅನ್ಕೊತೀನಿ. ಬಹಳ ಸಂಗಾತಿ ಆರ್ಥಿಕ ಸ್ಥಿತಿಯನ್ನು ತೋರಿಸುತ್ತದೆ. ಯಾವಾಗ ಲಗ್ನಾಧಿಪತಿ ಎಂಟರಲ್ಲಿದ್ದರೂ ಏನಾಗುತ್ತೆ, ಸಪ್ತಮ ಸ್ಥಾನಕ್ಕೆ ದ್ವಿತೀಯ ಸ್ಥಾನ ಆಗೋದ್ರಿಂದ ಹೆಂಡತಿ ಧನಸ್ಥಾನ ಅನ್ನೋದು ಏನು ಅಂತ ಇವರು ಜಾತಕದಿಂದ, ಇಲ್ಲ ಗಂಡ ಅನ್ನ ಧನಸ್ಥಾನ ಗಂಡ ಶ್ರೀಮಂತ್ರ, ಇಲ್ಲ ಬಾಳ ಸಂಗಾತಿ ಅಂದರೆ ಗಂಡ ಆಗಲಿ ಹೆಂಡತಿ ಆಗಲಿ ಶ್ರೀಮಂತ್ರ ಅನ್ನೋದು ನೋಡ್ಬೋದು. ಎಂಟನೇ ಮನೆಯು ಪೀಡಿತವಾಗಿದ್ದರೆ ದುಷ್ಟ ಮೃಗಗಳಿಂದ ಸಾವು ಅಥವಾ ಸಾಲಗಾರ, ಅಂದರೆ ಎಂಟನೇ ಮನೆ ಯಾವಾಗ ಬಾಧಿತ ಪೀಡಿತ ಅಂತ ಹೇಳ್ತೀವಲ್ಲ, ಯಾವುದಾದ್ರೂ ಮೃಗಗಳಿಂದ ತುಂಬ ಪೀಡಿತ ಆಗಿದ್ದರೆ ಯಾವುದಾದ್ರೂ ಮೃಗಗಳು ದುಷ್ಟ ಮೃಗಗಳಿಂದ ಸಾವಾಗ್ಬೋದು, ಮರಣ ಉಂಟಾಗ್ಬೋದು ಅಂತ ಹೇಳ್ಬೋದು. ಮತ್ತು ಇಲ್ಲಾಂದರೆ ಹೆಚ್ಚಿಗೆ ಸಾಲ ಮಾಡಿಕೊಂಡು, ಇಲ್ಲಾಂದರೆ ಇವರು ಹೆಚ್ಚಿಗೆ ಇದು ಮಾಡಿಕೊಂಡು ಖರ್ಚುಗಳು ಮಾಡಿ ಸಾಲ ಜಾಸ್ತಿ ಮಾಡ್ಕೊತಾನೆ. ಆರ್ಥಿಕ ಸಂಕಷ್ಟಗಳು ಜೀವನದಲ್ಲಿ ಎದುರು, ಯಾವಾಗಲೂ ಇವ್ರಿಗೆ ಕಷ್ಟ ಅನ್ನೋದು ಒಂದಲ್ಲ ಒಂದು, ಒಂದು ತಪ್ಪಿದ್ರೆ ಇನ್ನೊಂದು ಅನ್ನೋದು ಆರ್ಥಿಕ ಸಂಕಷ್ಟ ಅನ್ನೋದು ಇದ್ದೇ ಇರುತ್ತೆ. ನೆಕ್ಸ್ಟ್ ನೋಡೋಣ.
ಲಗ್ನಾಧಿಪತಿ ನವಮದಲ್ಲಿರುವ ಫಲ. ಲಗ್ನಾಧಿಪತಿ ಒಂಬತ್ತನೇ ಮನೆಯಲ್ಲಿದ್ದರೆ ಏನು ನೋಡೋಣ. ಲಗ್ನಾಧಿಪತಿ ಒಂಬತ್ತನೇ ಮನೆಯಲ್ಲಿದ್ದರೆ ಭಾಗ್ಯವಂತರು, ತಂದೆಯು ಸಹ ಶ್ರೀಮಂತ, ಧಾರ್ಮಿಕ ಆಚರಣೆಗಳಲ್ಲಿ ಆಸಕ್ತಿ ಇರುತ್ತದೆ ಮತ್ತು ಪಾಲಿಸುತ್ತಾರೆ. ಯಾವಾಗಲೂ ಲಗ್ನಾಧಿಪತಿ ಐದನೇ ಮನೆಯಲ್ಲಿರಲಿ, ಎರಡನೇ ಮನೆಯಲ್ಲಿರಲಿ, ಒಂಬತ್ತನೇ ಮನೆಯಲ್ಲಿರಲಿ, ಅವರು ತುಂಬ ಈಸಿಯಾಗಿ ಇದು ಮಾಡ್ತಾರೆ. ಅದರಲ್ಲಿ ಐದನೇ ಮನೆಯಲ್ಲಿದ್ದರೆ ಅದೃಷ್ಟವಂತ, ಆ ಒಂಬತ್ತನೇ ಮನೆಯಲ್ಲಿದ್ದರೆ ಭಾಗ್ಯವಂತ ಅಂತ ಹೇಳ್ಬಿಟ್ಟು ಹುಟ್ಟುತ್ತಾನೆ ಶ್ರೀಮಂತರಾಗಿ, ಮನೆಯಲ್ಲಿ ಹುಟ್ಟಿರ್ತಾರೆ, ತಂದೆ ಶ್ರೀಮಂತನಾಗಿರ್ತಾನೆ, ಇವ್ರಿಗೇನು ಕಷ್ಟ ಅನ್ನೋದು ಇವ್ರಿಗೆ ಗೊತ್ತಾಗೋದಿಲ್ಲ. ಧಾರ್ಮಿಕ ಏನೋ ಮನೆಯಲ್ಲಿ ಕಟ್ಟುಪಟ್ಲೆ, ಏನೇನು ಧಾರ್ಮಿಕ ಆಚರಣೆಗಳು ಎಲ್ಲ ಇರುತ್ತೋ ಅವನ್ನೆಲ್ಲ ಆಸಕ್ತಿಯಿಂದ ಇವನು ಸತ ಪಾಲಿಸ್ಕೊಂಡು ಬರ್ತಾನೆ ಅಂತ ಹೇಳ್ಬೋದು. ಯಾರು ಜಾತಕರು ಇರ್ತಾರೋ ಅವರು ಸತ ಪಾಲಿಸ್ಕೊಂಡು ಬರ್ತಾರೆ. ಜೀವನದಲ್ಲಿ ತಾನು ಅಂದುಕೊಂಡ ಕೆಲಸಗಳನ್ನು ಪೂರ್ತಿ ಮಾಡಿ ತಮ್ಮ ಆಸೆಗಳನ್ನು ನೆರವೇರಿಸಿಕೊಳ್ಳುತ್ತಾರೆ. ಕೆಲವೊಬ್ರಿಗೆ ಜೀವನದಲ್ಲಿ ಏನಾಗುತ್ತೆ ಅಂದರೆ ಆಸೆ ಇರೋದು ಹಾಗೆ ಉಳಿದೋಗ್ಬಿಡುತ್ತೆ. ಅಷ್ಟಮದಲ್ಲಿದ್ದರೆ ಯಾವಾಗಲೂ ಸಾಲ ಮಾಡಿಕೊಂಡು ಸೋಲ ಮಾಡಿಕೊಂಡು ಖರ್ಚು ಮಾಡಿಕೊಂಡು ಜೀವನದಲ್ಲಿ ಏನೋ. ಅದೇ ಒಂಬತ್ತನೇ ಮನೆಯಲ್ಲಿದ್ದರೆ ತಾವು ಇಷ್ಟಪಟ್ಟಿದ್ದು ತಗೊಳೋದು ಮಾಡೋದು ಮತ್ತು ಇನ್ನೇನೇನು ಬಯಕೆ ಇದಿರ್ತಾವೋ ಎಲ್ಲನೂ ಆಸೆಗಳನ್ನೆಲ್ಲ ಈಡೇರಿಸ್ಕೊತಾರೆ ಅಂತ ಹೇಳ್ಬೋದು. ತಂದೆಯ ಗುರು ಹಿರಿಯರ ಮಾರ್ಗದರ್ಶನದಂತೆ ಮುನ್ನಡೆಯುತ್ತಾರೆ. ಯಾವಾಗಲೂ ದೊಡ್ಡವರು ಯಾರಾದರೂ ಹೇಳಿದ್ರೆ, ತಂದೆ ತಾಯಿಗಳು ಹೇಳಿದ್ರ ಮಾತುಗಳನ್ನ ಕೇಳಿಕೊಂಡು ಅದರ ಥರನೇ ಆದರ್ಶಗಳನ್ನ ಫಾಲೋ ಮಾಡಿಕೊಂಡು ಬರ್ತಾರೆ ಅಂತಲೂ ಹೇಳ್ಬೋದು. ಅಟ್ಲೀಸ್ಟ್ ಆದರ್ಶಗಳು ಫಾಲೋ ಮಾಡ್ಕೊಂಡು ಬರಲಿಲ್ಲ ಅಂದರೆ ದೊಡ್ಡವ್ರ ಮಾತಿಗೆ ಗೌರವ ಅಂತ ಕೊಡ್ತಾರೆ ಅಂತ ಹೇಳ್ಬೋದು. ದಾನ ಧರ್ಮಗಳನ್ನು ಮಾಡುತ್ತಾರೆ. ಯಾವಾಗ ಲಗ್ನಾಧಿಪತಿ ಒಂಬತ್ತರಲ್ಲಿದ್ದರೆ ಅವ್ರಿಗೆಲ್ಲ ಸುಖ ಸಂತೋಷ ಎಲ್ಲ ಇರುತ್ತೆ, ಮತ್ತು ದಾನಗಳು ಮಾಡಿ ಪುಣ್ಯ ಅನ್ನೋದನ್ನು ಸಂಪಾದನೆನೂ ಮಾಡ್ಕೊತಾರೆ. ಉನ್ನತ ವಿದ್ಯಾಭ್ಯಾಸಕ್ಕಾಗಿ ವಿದೇಶ ಪ್ರವಾಸವನ್ನು ಕೈಗೊಳ್ಳಬಹುದು. ಯಾರಿಗಾದರೂ ಓದಬೇಕು ಫಾರಿನ್ ಕಂಟ್ರೀಸಲ್ಲಿ ಅಂದರೆ ಅಬ್ರಾಡ್ ಕಂಟ್ರೀಸಲ್ಲಿ ಏನಾದರೂ ಓದಬೇಕು ಮಾಡಬೇಕು ಅಂದರೆ ಈ ಒಂಬತ್ತನೇ ಮನೆ ಚೆನ್ನಾಗಿದ್ದರೆ, ಲಗ್ನಾಧಿಪತಿ ಒಂಬತ್ತರಲ್ಲಿದ್ದರೆ ಅವರು ಹೈಯರ್ ಎಜುಕೇಷನ್ಗೆ ಹೋಗಿ ಅಲ್ಲೇ ಸೆಟ್ಲು ಆಗ್ಬೋದು ಅಂತಲೂ ಹೇಳ್ಬೋದು. ಇಲ್ಲ ಅಂದರೆ ಧಾರ್ಮಿಕ ಕ್ಷೇತ್ರಗಳ ದರ್ಶನ ಮಾಡುತ್ತಾರೆ, ಧಾರ್ಮಿಕ ಕ್ಷೇತ್ರಗಳನ್ನೆಲ್ಲ ಸುತ್ತಕೊಂಡು ಬರ್ತಾರೆ ಅಂತ ಹೇಳ್ಬೋದು. ಯಾವಾಗಲೂ ತೀರ್ಥಕ್ಷೇತ್ರಗಳನ್ನ ದರ್ಶನ ಮಾಡ್ತಾರೆ ಅಂತ. ನೆಕ್ಸ್ಟ್ ನೋಡೋಣ, ಲಗ್ನಾಧಿಪತಿ ದಶಮದಲ್ಲಿರುವ ಫಲ. ಮೊದಲನೇ ಮನೆಯ ಅಧಿಪತಿಯು ದಶಮದಲ್ಲಿದ್ದರೆ ಹಿಂದಿನ ಜನ್ಮದ ಕರ್ಮಾನುಸಾರ ಶುಭಾಶುಭ ಫಲಗಳನ್ನು ಪಡೆಯುತ್ತಾನೆ. ಲಗ್ನಾಧಿಪತಿ ಹತ್ತರಲ್ಲಿದೆ ಅಂದ್ರೇ ಶುಭ, ಆವಾಗ ಹಿಂದಿನ ಜನ್ಮದ ಪುಣ್ಯನೂ ಸತ ಒತ್ಕೊಂಡು ಇವನು ಈ ಜನ್ಮದಲ್ಲಿ ಅನುಭವಿಸಕ್ಕೆ ಅಂತಾನೆ ಹುಟ್ಟಿರ್ತಾನೆ ಅಂತ ಹೇಳ್ಬೋದು. ಹತ್ತನೇ ಮನೆಯು ವೃತ್ತಿಯನ್ನು ತೋರಿಸುವುದರಿಂದ ಒಳ್ಳೆಯ ವೃತ್ತಿ ಜೀವನ ಮತ್ತು ಅದರಲ್ಲಿ ಸಂತೃಪ್ತಿ ಜೀವನದಲ್ಲಿ ಖ್ಯಾತಿ ಹೊಂದುತ್ತಾರೆ. ಯಾವಾಗಲೂ ಇವ್ರ ಪ್ರೊಫೆಷನ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಏನಾದರೂ ಸಕ್ಸಸ್ ಅನ್ನೋದು ಬೇಗ ಸಿಕ್ಕುತ್ತೆ. ಈ ಪ್ರೊಮೋಷನ್ಸ್ ಅಂತ ಹೇಳ್ತೀವಿ, ಇಲ್ಲ ಒಂದು ಎಕ್ಸಾಮ್ ಪಾಸ್ ಮಾಡಿ ನೆಕ್ಸ್ಟ್ ಇನ್ನು ಹೈಯರ್ ಲೆವೆಲ್ ಈ ಥರ ಮಾಡಿಕೊಂಡು ಹೋಗೋದು ಇವ್ರಿಗೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಅವ್ರಿಗೆ ಯಾವ ಉದ್ಯೋಗದಲ್ಲಿರ್ತಾರೋ ಅದರಲ್ಲಿ ಅವ್ರಿಗೆ ನೆಮ್ಮದಿ ಸಂತೋಷ ಅನ್ನೋದು ಸತ ಇರುತ್ತೆ. ಮತ್ತು ಯಾವ ಫೀಲ್ಡಲ್ಲಿ ಇರ್ತಾರೋ ಅವರು ಖ್ಯಾತಿ ಸನ್ಮಾನನೂ ಸತ ಪಡೀತಾರೆ ಅಂತಲೂ ಹೇಳ್ಬೋದು. ಮರ್ಯಾದಸ್ಥರು ರಾಜಮೂಲವಾದ ಮಾನ ಸನ್ಮಾನ ಸಿಗುತ್ತಾರೆ. ಕೆಲವೊಬ್ಬರು ಆರ್ಟಿಸ್ಟು ಇಲ್ಲ ಇನ್ನೇನಾದರೂ ಚಿತ್ರಕಲೆ ಈ ಥರದ್ದೆಲ್ಲ ಇರ್ತಾರಲ್ಲ, ಕೆಲವೊಬ್ರದ್ದು ಏನೋ ಒಂದು ಕಲೆ ಇರುತ್ತೆ, ಇನ್ನೊಂದೇನೋ ಮಾಡಿರ್ತಾರೆ, ಒಂದು ಬುಕ್ ಬರೆದಿರ್ತಾರೆ, ಈ ಥರದ್ದೆಲ್ಲ ನೋಡಬೇಕು ಅಂತಂದರೆ ಅವ್ರಿಗೆ ಏನಾದರೂ ಗೌರ್ಮೆಂಟಿಂದ ಸನ್ಮಾನ ಏನಾದರೂ ಸಿಗುತ್ತಾ, ಪದವಿಗಳು ಏನಾದರೂ ಅವಾರ್ಡುಗಳು ಏನಾದರೂ ಸಿಗುತ್ತಾ ಅಂತ ನೋಡ್ಬೇಕಾದ್ರೆ ಹತ್ತನೇ ಮನೆಯನ್ನ ನೋಡಬೇಕಾಗುತ್ತೆ. ಭೂವಾಹನ ಸಂಪತ್ತು, ತಂದೆಯ ಆರ್ಥಿಕ ಸ್ಥಿತಿ ಮುಂತಾದವನ್ನು ನೋಡಬಹುದು. ಅಂದರೆ ಇವರಿಗೆ ಭೂಮಿ ವಾಹನದಿಂದ ಇವ್ರಿಗೆ ಸಂಪತ್ತು, ಮತ್ತು ರಾಜಕೀಯದಲ್ಲಿ ಏನಾದರೂ ಬರ್ತಾರಾ, ರವಿ ಕುಜ ಏನಾದರೂ ಇದ್ದರೆ ಆ ರೀತಿಯೂ ನೋಡ್ಬೋದು. ಒಬ್ಬರು ಶನಿ ಏನಾದರೂ ಹತ್ತರಲ್ಲಿದ್ದರೆ ಮಾಸ್ ಲೀಡರ್ ಆಗ್ತಾರೆ, ಈ ಥರದ್ದೆಲ್ಲನೂ ನಾವು ನೋಡ್ಬೋದಾಗಿರುತ್ತೆ. ಮತ್ತು ಏನು ತಂದೆಯ ಆರ್ಥಿಕ ಸ್ಥಿತಿ ಮುಂತಾದವನ್ನು ನೋಡಬಹುದು ಅಂತ ಹೇಳಿದ್ರೆ ತಂದೆ ಏನು ಶ್ರೀಮಂತರ ಬಡವರ ಅವ್ರಿಗೆ ಹೇಗಿದೆ ಅನ್ನೋದನ್ನು ನೋಡ್ಬೋದು. ಪುಣ್ಯಕ್ಷೇತ್ರಗಳನ್ನು ಸುತ್ತಾನೆ, ಗಂಗಾ ಸ್ನಾನ ಫಲ ಸಿಗುತ್ತೆ. ಯಾವಾಗ ಲಗ್ನಾಧಿಪತಿ ಹತ್ತರಲ್ಲಿದ್ದರೆ ಪುಣ್ಯಕ್ಷೇತ್ರಗಳು ಒಂಬತ್ತರಲ್ಲಿದ್ದರೂ ಪುಣ್ಯಕ್ಷೇತ್ರಗಳು ದರ್ಶನ ಮಾಡ್ತಾರೆ. ಹತ್ತರಲ್ಲಿದ್ದರೂ ಪುಣ್ಯಕ್ಷೇತ್ರ ಹಿಂದಿನ ಜನ್ಮದ ಫಲನೂ ಸೇರಿಕೊಂಡು ಈ ಸತಿ ಗಂಗಾ ಸ್ನಾನದ ಫಲನೂ ಸಪ್ತ ಇರುತ್ತೆ ಅಂತ ಹೇಳ್ಬೋದು. ರಾಹು ಹತ್ತರಲ್ಲಿದ್ದರೂ ಗಂಗಾ ಸ್ನಾನ ಫಲ ಅಂತ ಹೇಳ್ತೀವಿ. ಶುಭ ಗ್ರಹಗಳು ಹತ್ತನೇ ಮನೆಯಲ್ಲಿರೋ ಗ್ರಹದ ದಶೆ ಲಗ್ನಾಧಿಪತಿ ದಶೆ ನಡೆಯಿದ್ರೆ ಇವೆಲ್ಲ ಸಿಕ್ಕುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟು ನೋಡೋಣ, ನೆಕ್ಸ್ಟು ಲಗ್ನಾಧಿಪತಿ ಏಕಾದಶದಲ್ಲಿರುವ ಫಲ. ಲಗ್ನಾಧಿಪತಿ ಹನ್ನೊಂದನೇ ಮನೆಯಲ್ಲಿದ್ದರೆ ಹಿರಿಯ ಸಹೋದರರ ಆಸ್ತಿ ಗಳಿಸುತ್ತಾರೆ. ಏನಾದರೂ ಕೆಲವೊಂದು ತಂದೆ ಏನು ಮಾಡ್ತಾರೆ ಹಿರಿಯ ಹೆಣ್ಣ ಮೇಲೆ ಜವಾಬ್ದಾರಿ ಮಾಡ್ತಾರೆ, ಅವರು ಅಧಿಕಾರದಲ್ಲಿ ಏನಾದರೂ ಇದಾಗುತ್ತೆ ಅಂದರೆ ಬೆಳೀತಾರೆ ಅಂದ್ಕೊಳ್ಳಿ, ಆವಾಗ ಹಿರಿಯಣ್ಣ ಇವ್ರಿಗೆ ಮಾಡಿಕೊಡೋ ಚಾನ್ಸಸ್ ಇರುತ್ತೆ. ಇಲ್ಲ ಅಂದರೆ ಹಿರಿಯಣ್ಣ ತುಂಬ ಒಳ್ಳೆಯವನಾಗಿ ಅವನೇ ಆಸ್ತಿ ಬರ್ಕೊಡೋ ಥರ ತಮ್ಮಂದ್ರಿಗೂ ಬರ್ಕೊಡೋ ಥರ ಇರುತ್ತೆ. ದುಡ್ಡು ಕುಟುಂಬನ ನೋಡಿಕೊಂಡು ದುಡಿದು ಅವ್ರಿಗೆ
ಕುಟುಂಬದಲ್ಲಿ ಚಿಕ್ಕವ್ರಿಗೆಲ್ಲ ಮಾಡಿಕೊಡೋದು ಇರುತ್ತೆ. ಯಾಕಂದರೆ ಲಗ್ನಾಧಿಪತಿ 11ರಲ್ಲಿದ್ದರೆ ಹಿರಿಯ ಅಣ್ಣ ಅಥವಾ ಅಕ್ಕನಿಂದ ಒಳ್ಳೆ ಇದು ಸಂಪರ್ಕ, ಇದು ಚೆನ್ನಾಗಿರುತ್ತೆ, ಮಾತುಕತೆ ವಿಶ್ವಾಸ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸ್ನೇಹಿತರವರಿಂದ ಹೆಚ್ಚು ಮತ್ತು ಸ್ನೇಹಿತರು ಕಷ್ಟ ಸುಖಗಳಲ್ಲಿ ಭಾಗಿಯಾಗುತ್ತಾರೆ. ಯಾವಾಗ ಲಗ್ನಾಧಿಪತಿ 11ರಲ್ಲಿದ್ದರೆ ಫ್ರೆಂಡ್ಸ್ ಸ್ಥಾನ ಅಂತ ನೋಡಬೇಕು ಅಂದರೆ 11ನೇ ಮನೆ ನೋಡಬೇಕು. ಆವಾಗ ಏನು ಲಗ್ನಾಧಿಪತಿ 11ರಲ್ಲಿದ್ದರೆ ಫ್ರೆಂಡ್ಸ್ ಅನ್ನೋದು ಜಾಸ್ತಿ, ಅವರು ಇವರು ಯಾರು ಜಾತಕರ ಕಷ್ಟದಲ್ಲಾಗಲಿ ಸುಖದಲ್ಲಾಗಲಿ ಎಲ್ಲದರಲ್ಲೂ ಭಾಗವಹಿಸಿ ಅವ್ರಿಗೆ ಬೆನ್ನೆಲುಬಾಗಿ ನಿಲ್ತಾರೆ ಅಂತ ಹೇಳ್ಬೋದು. 11ನೇ ಮನೆಯು ಲಾಭಸ್ಥಾನವಾಗಿರುವುದರಿಂದ ಲಗ್ನಾಧಿಪತಿಯು 11ರಲ್ಲಿದ್ದರೆ ನಿರೀಕ್ಷಿತ ಲಾಭಗಳನ್ನು ವ್ಯಾಪಾರ ವಹಿವಾಟುಗಳಲ್ಲಿ ಗಳಿಸಬಹುದು. ಇವಾಗ ಯಾರಾದರೂ ಒಬ್ಬರು ವ್ಯಾಪಾರ ಮಾಡ್ತಾರೆ ಅಂತ ಅಂದ್ಕೊಳ್ಳಿ, ಅಯ್ಯೋ ಎಲ್ಲಾದರೂ ಸಾಲ ಸೋಲ ಮಾಡ್ಕೊಂಡು ಲಾಸ್ ಆಗ್ತೀನಿ ಅನ್ನೋ ಭಯ ಏನಾದರೂ ಇರುತ್ತೆ ಅಂದ್ಕೊಳ್ಳಿ. ಆದರೆ ಲಗ್ನಾಧಿಪತಿ 11ರಲ್ಲಿದ್ದರೆ 100% ಗ್ಯಾರಂಟಿ ಇರ್ಬೋದು, ಓ ಇವನು ಏನು ವ್ಯಾಪಾರ ಮಾಡಿದ್ರು ಲಾಭ ಗಳಿಸ್ತಾನೆ ಅಂತ. ದಶಾಭುಕ್ತಿಗಳು ಅವು ಸತ ಚೆನ್ನಾಗಿ ನಡೀಬೇಕಾಗಿರುತ್ತೆ. ಪಾಲುದಾರಿಕೆ ಮುಂತಾದ ವ್ಯವಹಾರಗಳಲ್ಲಿಯೂ ಸಹ ಧನಾಗಮನ ಉಂಟಾಗುತ್ತದೆ. ಇವರು ಪಾರ್ಟ್ನರ್ಶಿಪ್ ಎಲ್ಲಾದರೂ ಮಾಡಲಿ ಏನೇ ಮಾಡಲಿ ಇವರಿಗೆ ಲಾಭ ಅನ್ನೋದು ಕಟ್ಟಿಟ್ಟ ಬುತ್ತಿ. ಹಣವನ್ನು ತೊಡಗಿಸಿದರೆ ಯಾವುದರಲ್ಲಿ ಹಣವನ್ನು ತೊಡಗಿಸಿದ್ರು ಅಂದರೆ ಷೇರು, ಭೂ ಮಾರಾಟ, ದಳ್ಳಾಳಿ ಮುಂತಾದವುಗಳಲ್ಲಿ ಲಾಭ ಗಳಿಸ. ದಳ್ಳಾಳಿ ಅಂದರೆ ಒಂದು ಸೈಟ್ ದಳ್ಳಾಳಿ ಆಗ್ಬೋದು, ಒಂದು ವೆಹಿಕಲ್ ದಳ್ಳಾಳಿ ಆಗ್ಬೋದು, ಒಂದು ಮ್ಯಾರೇಜ್ ಬ್ರೋಕರ್ ಏನಾದರೂ ಆಗಿರಲಿ, ಭೂಮಿ ಇದರದ್ದು ಇದಾಗಿರ್ಬೋದು, ಸೈಟು ಎಲ್ಲಾದರೂ ಆಗಿರಲಿ, ಷೇರು ವ್ಯವಹಾರ ಅದರಲ್ಲೂ ಅಷ್ಟೇ, ಷೇರು ದಳ್ಳಾಳಿ ಯಾವ ರೀತಿದೆ ವ್ಯವಹಾರ ಮಾಡಲಿ ಇವರಿಗೆ ಲಾಭ ಅನ್ನೋದು ಕಟ್ಟಿಟ್ಟ ಬುದ್ಧಿ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಅವರು ಲಾಭ ಗಳಿಸಿ ಗಳಿಸ್ತಾರೆ, ಇವರು ಯಾವಾಗಲೂ ಅದೃಷ್ಟವಂತರು ಅಂತ ಹೇಳ್ಬೋದು. ನೆಕ್ಸ್ಟ್ ಲಗ್ನಾಧಿಪತಿ ದ್ವಾದಶದಲ್ಲಿರುವ ಫಲ. ಮೊದಲನೇ ಮನೆಯ ಅಧಿಪತಿಯು 12ನೇ ಮನೆಯಲ್ಲಿದ್ದರೆ ಅಧಿಕ ಸುತ್ತಾಟ, ಕಾಲಲ್ಲಿ ಚಕ್ರ ಇದೆಯೇ ಎಂದು ಕೆಲವರು ಕೇಳಿದ್ರು. ಯಾರೇ ಆಗಲಿ ಏನಾದರೂ ಜಾಸ್ತಿ ಸುತ್ತಾಡ್ತಾ ಇರಬೇಕು ಅಂದರೆ ಲಗ್ನಾಧಿಪತಿ 12ರಲ್ಲಿರಬೇಕು. ಆವಾಗ ಇವರು ನಿಂತು ಕಾಲು ನಿಲ್ಲಲ್ಲ, ಒಂದು ಮನೆಯಲ್ಲೇ ಇರ್ತಾರೆ ಅಂದ್ಕೊಳ್ಳಿ, ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಅನ್ನೋದು ಸುತ್ತೋದು ಇವ್ರದ್ದೊಂದು ಹವ್ಯಾಸ ಇರುತ್ತೆ. ಒಂದು ಕಡೆ ಕೂರೋದಿಲ್ಲ, ಇಲ್ಲ ಅಂದರೆ ಹೊರಗಡೆನಾಗಲಿ ಯಾವುದಾದ್ರೂ ಸುತ್ತಕೊಂಡು ಊರುಗಳಾದರೂ ಸುತ್ತಕೊಂಡು ಬರೋ ಅಂಥ ಗುಣ ಇರುತ್ತೆ, ಇಲ್ಲ ಅವ್ರ ಉದ್ಯೋಗನೇ ಆ ರೀತಿ ಇರುತ್ತೆ. ಮತ್ತು ಇವ್ರಿಗೆ ವಿಪರೀತ ಖರ್ಚುಗಾರರು, ಇವರು ಕೈಯಲ್ಲಿ ದುಡ್ಡು ನಿಲ್ಲಲ್ಲ, ಏನು ದುಡ್ಡು ಬಂದ್ರೂ ಅಷ್ಟಮದಲ್ಲಿದ್ದರೂ ಅಷ್ಟೇ ಮತ್ತು 12ನೇ ಮನೆಯಲ್ಲಿದ್ದರೂ ಅಷ್ಟೇ ಲಗ್ನಾಧಿಪತಿ ತುಂಬ ಖರ್ಚು ಮಾಡ್ತಾರೆ ಅಂತ ಹೇಳ್ಬೋದು. ದಾನ ಧರ್ಮ ಮಾಡುವುದರಲ್ಲಿ ಎತ್ತಿದ್ದಕ್ಕೆ ಏನಂದರೆ ಇವರು ಒಳ್ಳೇದಕ್ಕೋಸ್ಕರ ಖರ್ಚು ಮಾಡ್ತಾರೆ. ಲಗ್ನಾಧಿಪತಿ 12ರಲ್ಲಿದ್ದರೆ ದಾನ ಧರ್ಮ ಮಾಡೋದು, ಯಾರಾದರೂ ಹಿರಿಯರ ಸೇವೆ ಮಾಡೋದು, ಈ ಥರ ನೋಡಿ, ಬಡವರು ಅನಾಥರು ಹಿರಿಯರನ್ನು ಕಂಡರೆ ಅಕ್ಕರೆಯಿಂದರೆ ಕಾಣುವುದಲ್ಲದೆ ತಮ್ಮ ಕೈಲಾದ ಸಹಾಯ ಮಾಡ್ತಾರೆ. ವೃದ್ಧರು ವಯಸ್ಸಾದವರು ಯಾರೇ ಆಗಲಿ ಹಿರಿಯರಾಗಲಿ ಇವ್ರಿಗೆ ಅಯ್ಯೋ ಅನಿಸುತ್ತೆ, ಏನಾದರೂ ಫುಡ್ ಇಲ್ಲದೆ ಇದ್ದರೆ ಅವರು ಸಹಾಯ ಮಾಡೋದು, ಏನಾದರೂ ಕಷ್ಟದಲ್ಲಿದ್ದರೆ ತಮ್ಮ ಜಾಬಲ್ಲಿರೋದನ್ನ ಎತ್ಕೊಡೋದು, ಇದು ಇರಬೇಕು ಅಂದರೆ ಜಾತಕಗಳಲ್ಲಿ ಈ ಗುಣ ಇರಬೇಕು, ಇದ್ದರೆ ಮಾತ್ರ ಸಾಧ್ಯ, ಇಲ್ಲ ಅಂದರೆ ಈ ರೀತಿ ಕೆಲಸಗಳನ್ನ ಮಾಡೋಕ್ಕೆ ಆಗಲ್ಲ. ಪೂರ್ವಾರ್ಜಿತವಾಗಿ ಬಂದ ಸಂಪತ್ತು ಆಸ್ತಿಗಳನ್ನು ಸತ್ಕಾರ್ಯಗಳಿಗೆ ಉಪಯೋಗಿಸ್ತಾರೆ. ಇವ್ರಿಗೆ ಪಿತ್ರಾರ್ಜಿತ ಆಸ್ತಿ ಅಂತ ಬಂದಿರುತ್ತೆ ಅಂದ್ಕೊಳ್ಳಿ, ಇದನ್ನೆಲ್ಲ ಇಂಥ ಕೆಲಸಗಳಿಗೆ ಮಾಡಿ ನಮ್ಮ ಮಕ್ಕಳು ದುಡ್ಕೊಂಡು ತರ್ಬಿಡು ಮಾಡ್ತಾರೆ, ನನ್ನ ಬಂದಿರೋದನ್ನ ನಾನು ಈ ಥರ ಒಳ್ಳೆ ಕೆಲಸಕ್ಕೆ ಉಪಯೋಗಿಸೋಣ ಅನ್ನೋದು ಕೆಲವೊಬ್ಬರು ಗುಣ ಇರುತ್ತೆ, ಅವ್ರು ಖರ್ಚು ಮಾಡಿ ಅವ್ರ ಆಸ್ತಿನ ಖಾಲಿ ಮಾಡ್ಕೊತಾರೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಹೇಳುವುದಾದರೆ ಜನಸೇವೆ ಅಥವಾ ಲೋಕಸೇವಾಸಕ್ತರು ಎನ್ನಬಹುದು. ಇವರಿಗೆ ಜನಸೇವೆ ಅಂದರೆ ಇಷ್ಟ, ಲೋಕಸೇವೆ ಮಾಡೋದಂದ್ರೆ ತುಂಬ ಇಷ್ಟ ಅಂತ ಹೇಳ್ಬೋದು. ಮತ್ತು ಶಯನ ಸುಖಾಪೇಕ್ಷಿತರು ಅಂದರೆ ಇವರಿಗೆ ಬೆಡ್ ಕಂಫರ್ಟ್ಸ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಲಗ್ನಾಧಿಪತಿ 12ರಲ್ಲಿದೆ. ಇನ್ನೂ ಒಂದೇನು ಹೇಳಬೇಕು ಅಂದರೆ ಲಗ್ನಾಧಿಪತಿಯ ಜೊತೆ ಶುಭಗ್ರಹಗಳಿದ್ದರೆ 12ನೇ ಮನೆಯಲ್ಲಿ ಮೋಕ್ಷ ಪ್ರಾಪ್ತಿ ಅಂತ ಹೇಳ್ಬೋದು. ಏನಾಗುತ್ತೆ ಅಂದರೆ ಅವರು ಮೋಕ್ಷ ಅನ್ನೋದು ಏನು ಬಯಸ್ತಾರೋ ಅವ್ರಿಗೆ ಸಿಕ್ಕುತ್ತೆ. ಇದು ಎಲ್ರಿಗೂ ಸಿಕ್ಕಲ್ಲ. ಲಗ್ನದಿಂದ 12ನೇ ಮನೆಯಲ್ಲಿದ್ದರೆ ಪಾಪಗ್ರಹಗಳು ಏನಾದರೂ ಇದ್ದರೆ ತುಂಬ ಕಷ್ಟಪಟ್ಟು ಸಾಯ್ತಾರೆ. ಇವ್ರಿಗೆ ಈಸಿಯಾಗಿ ಸಾವು ಬರ್ಬೋದು, ಇಲ್ಲ ಫಾರಿನ್ ದೇಶದಲ್ಲಿ ಹೊರಗಡೆ ಅಬ್ರಾಡ್ ಕಂಟ್ರಿಗಳಲ್ಲಿ ಸಾವಾಗ್ಬೋದು, ಅಲ್ಲಿ ಹೋಗಿ ದುಡಿದು ಅಲ್ಲೇ ಸೆಟ್ಲಾಗಿ ಅಲ್ಲೇ ಸತ್ತವ ತಮ್ಮವರು ಅನ್ನೋದು ಹತ್ರ ಇಲ್ಲದೆ ಆಗ್ಬೋದು. ಈ ರೀತಿ ನಾವು ನೋಡ್ಕೊಂಡ್ಬರ್ಬೇಕು ಪ್ರತಿಯೊಂದು ಭಾವದ ಬಗ್ಗೆನೂ ಈ ರೀತಿ. ಇವಾಗ ನಾನು ಲಗ್ನಾಧಿಪತಿ 1ನೇ ಭಾವದಿಂದ 12ನೇ ಭಾವದ ತನಕ ಇರೋದನ್ನು ಹೇಳಿದೆ, ಅದೇ ರೀತಿ ಮುಂದಿನ ಸ್ಲೈಡ್ಗಳಲ್ಲಿ 2ನೇ ಮನೆ ಅಧಿಪತಿ ಲಗ್ನದಿಂದ 12ರಲ್ಲಿದ್ದರೆ ಏನೇನು ಫಲಗಳು ಅಂತ. ಇವಾಗ ಎಷ್ಟೊಂದು ಜನ ಕೇಳ್ತಿರ್ತಾರೆ ಯಾವ ಗ್ರಹದ ಜೊತೆ ಇದ್ದರೆ ಏನು, ನಮ್ಮ ಲಗ್ನದಲ್ಲಿ ಈ ಸ್ಥಾನದಲ್ಲಿ ಲಗ್ನಾಧಿಪತಿ ಇದೆ ಆ ಸ್ಥಾನದಲ್ಲಿದೆ ಅಂತ ಪ್ರತಿಯೊಂದು ಇಲ್ಲ ಬೇರೆ ಬೇರೆ ಅಧಿಪತಿಗಳ ಬಗ್ಗೆ ಕೇಳ್ತಿರ್ತಾರೆ. ನಾನು ಒಂದೊಂದೇ ವಿಷಯನ ಹೇಳ್ಕೊಂಡು ಬರ್ತೀನಿ, ನೀವು ತಾಳ್ಮೆಯಿಂದ ಒಂದು ಸ್ವಲ್ಪ ಕಾಯಿರಿ. ನಾನು ಇನ್ನೂ ಒಂದು ಸ್ವಲ್ಪ ವೀಡಿಯೋಸ್ ಬಿಡೋದು ಅಪ್ಲೋಡ್ ಮಾಡೋದು ಲೇಟ್ ಆಯಿತು, ನಾನು ನಿಮಗೆ ಒಂದೊಂದೇ ನಿಮಗೆ ವೀಡಿಯೋಸ್ನ ನಿಮಗೆ ಕೊಡ್ತಾ ಬರ್ತೀನಿ, ನಿಮ್ಗೆ ಇನ್ನೂ ಹೆಚ್ಚೆಚ್ಚಿನದಾಗಿ ಅಡ್ವಾನ್ಸ್ಡ್ ಲೆವೆಲ್ ತನಕ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಷಯ ಮುಕ್ತಾಯ ಆಯಿತು. ಲಗ್ನಾಧಿಪತಿ ಬಗ್ಗೆ